ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಎಸ್ ಉಗ್ರಪ್ಪ ಆಯ್ಕೆಯಾಗಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂತು. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಎಸ್ ಉಗ್ರಪ್ಪ ಆಯ್ಕೆಯಾಗಿದ್ದಾರೆ. ಸಹೋದರನನ್ನ ಕಣಕ್ಕಿಳಿಸುವ ಶಾಸಕ ನಾಗೇಂದ್ರ ಪ್ಲಾನಿಗೆ ಉಲ್ಟ ಆಗಿದೆ. ಎಸ್ ಅವರಗಿನ ಅಭ್ಯರ್ಥಿಗೆ ಕಾಂಗ್ರೆಸ್ ನಾಯಕರು ಮಣೆ ಹಾಕಿದ್ದಾರೆ. ನಮ್ಮ ನಾಯಕರು ನನಗೆ ಟಿಕೆಟ್ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಎಲ್ಲಾ ನಾಯಕರಿಗೂ ನಾನು ಋಣಿ ಅಂತ ಏನೋ ವಿಎಸ್ ಉಗ್ರಪ್ಪ ಅವರು ಹೇಳಿದ್ದಾರೆ. ಜೊತೆಗೆ ಜನರ ವಿಶ್ವಾಸವನ್ನ ನಾವು ಉಳಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ. ಸಹೋದರನ ಕಣಕ್ಕಿಳಿಸುವ ಪ್ಲಾನ್ ಈಗ ಶಾಸಕ ನಾಗೇಂದ್ರ ಅವರು ಉಲ್ಟಾ ಹೊಡೆದಿದೆ. ಯಾಕಂದ್ರೆ ಸಾಕಷ್ಟು ಸರ್ಕಸ್ ಮಾಡಿದ್ರು, ಹೇಗಾದ್ರೂ ಮಾಡಿ ಸಹೋದರನ ಇಳಿಸ್ಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ವಿಎಸ್ ಉಗ್ರಪ್ಪ ಅವ್ರಿಗೆ ಆಯ್ಕೆ ಆಗಿದ್ದಾರೆ. ಹೊರಗಿನ ಅಭ್ಯರ್ಥಿಗೆ ಕಾಂಗ್ರೆಸ್ ನಾಯಕರು ಮಣೆ ಹಾಕಿದ್ದಾರೆ. ಇದರಿಂದ ಏನು ಶಾಸಕ ನಾಗೇಂದ್ರ ಅವರ ಪ್ಲಾನ್ ಅವ್ರಿಗೆ ಉಲ್ಟಾ ಹೊಡೆದಿದೆ. ನಮ್ಮ ನಾಯಕರು ನನಗೆ ಟಿಕೆಟ್ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಎಲ್ಲಾ ನಾಯಕರಿಗೂ ನಾನು ಋಣಿ ಅಂತ ಏನು ವಿಎಸ್ ಉಗ್ರಪ್ಪ ಅವರು ಹೇಳಿದ್ದಾರೆ. ಜನರ ವಿಶ್ವಾಸವನ್ನ ನಾವು ಉಳಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಅಭ್ಯರ್ಥಿ ಯಾರು ಎಂಬುದು ತುಂಬಾ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಸಾಕಷ್ಟು ಇದರ ವಿಚಾರವಾಗಿ ಅಸಮಾಧಾನಗಳಿತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ. ಸೊ ಹೀಗಾಗಿ ಸಾಕಷ್ಟು ಸಭೆಗಳು ಕೂಡ ನಡೆದವು. ಸಾಕಷ್ಟು ಏನು ಶಾಸಕರು ಬಂದು ಮನವೊಲಿಸಿದ್ರು. ಆದ್ರೆ ಫೈನಲಿ ಈಗ ಅಂತಿಮವಾಗಿ ಈಗ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಎಸ್ ಉಗ್ರಪ್ಪ ಅವರು ಆಯ್ಕೆ ಆಗಿದ್ದಾರೆ. ಹೊರಗಿನ ಅಭ್ಯರ್ಥಿಗೆ ಈ ಬಾರಿ ಕಾಂಗ್ರೆಸ್ ನಾಯಕರು ಮಣೆ ಹಾಕಿದ್ದಾರೆ. ಸೊ ಹೀಗಾಗಿ ತುಂಬಾ ದಿನದಿಂದ ಸಹೋದರನ ಕಣಕ್ಕಿಳಿಸಬೇಕು ಅಂತ ಆಸೆ ಇಟ್ಕೊಂಡಿದ್ರು ಶಾಸಕ ನಾಗೇಂದ್ರ ಅವರು. ಸೊ ಹೀಗಾಗಿ ಅವರ ಪ್ಲಾನ್ ಈಗ ಉಲ್ಟಾ ಹೊಡೆದಿದೆ. ನಮ್ಮ ನಾಯಕರು ನನಗೆ ಟಿಕೆಟ್ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಎಲ್ಲಾ ನಾಯಕರಿಗೂ ನಾನು ಋಣಿ ಅಂತ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ. ಎಸ್ ಶಿವು, ನಿಜಕ್ಕೂ ಶಾಸಕ ನಾಗೇಂದ್ರ ಅವರ ಪ್ಲಾನ್ ಅವ್ರಿಗೆ ಉಲ್ಟಾ ಹೊಡೆದಿದೆ, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಈ ಹೆಸರು? ಖಂಡಿತವಾಗ್ಲೂ ದಿವ್ಯ, ಯಾಕೆಂದ್ರೆ ಕೊನೆಯ ಕ್ಷಣದವರೆಗೂ ಕೂಡ ಶಾಸಕ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಜೊತೆಗೆ ಫೈನಲ್ ಕೂಡ ಆಗಿತ್ತು. ರಾಜ್ಯ ನಾಯಕರು ಕೂಡ ಅದೇ ಹೆಸರನ್ನ ಎಐಸಿಸಿಗೆ ರವಾನಿಸಿದ್ರು. ಆದ್ರೆ ಅದರ ಜೊತೆಯಲ್ಲೇ ವಿಧಾನ ಪರಿಷತ್ ಸದಸ್ಯ ಉಗ್ರಪ್ಪ ಅವರ ಹೆಸರನ್ನು ಕೂಡ ಶಿಫಾರಸು ಮಾಡಿದ್ದು ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅಂದ್ರೆ ನಾಗೇಂದ್ರ ಅವರ ಸಹೋದರರಿಗೆ ಟಿಕೆಟ್ ಫೈನಲ್ ಮಾಡಿದ್ರು ಕೂಡ ಉಗ್ರಪ್ಪ ಅವರ ಹೆಸರನ್ನ ಏನಕ್ಕೆ ಅಲ್ಲಿಗೆ ಶಿಫಾರಸು ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಕರ್ತಾ ಇತ್ತು. ಜೊತೆಗೆ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯ ವಿಚಾರವಾಗಿ ಸಾಕಷ್ಟು ಕುತೂಹಲ ಇಲ್ಲಿಯವರೆಗೂ ಕೂಡ ಹಾಗೆ ಉಳಿಸ್ಕೊಂಡು ಬಂದಲಾಗಿತ್ತು. ಆದ್ರೆ ಇದೀಗ ಎಲ್ಲವೂ ಕೂಡ ಅಂತ್ಯವಾಗಿದೆ. ಉಗ್ರಪ್ಪ ಅವರಿಗೆ ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಅಧಿಕೃತವಾಗಿ ಎಐಸಿಸಿಯಿಂದ ಟಿಕೆಟ್ ಅನ್ನು ಕೂಡ ಈಗ ಘೋಷಣೆ ಮಾಡಲಾಗಿದೆ ದಿವ್ಯ. ಯಾಕಂದ್ರೆ ಈಗ ಮುಂದೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಈಗ ಅಷ್ಟೇ ಉಗ್ರಪ್ಪ ಜೊತೆಗೆ ಜಮಖಂಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಆನಂದ್ ನ್ಯಾಮೇಗೌಡ ಇಬ್ರು ಕೂಡ ಕೆಪಿಸಿಸಿ ಕಚೇರಿಗೆ ಆಗಮಿಸಿ ದಿನೇಶ್ ಗುಂಡೂರಾವ್ ಅವರ ಬಳಿ ಈಗ ಬಿಫಾರಂ ಅನ್ನು ಕೂಡ ಪಡ್ಕೊಂಡು ತೆರಳಿದ್ದಾರೆ. ಸೊ ನಾಳೆ ಉಗ್ರಪ್ಪ ಅವರು ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಸೇರಿದಂತೆ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ನಾಯಕರ ಒಂದು ಸಮ್ಮುಖದಲ್ಲಿ ನಾಳೆ ನಾಮಪತ್ರವನ್ನು ಕೂಡ ಸಲ್ಲಿಸೋದಕ್ಕೆ ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ ದಿವ್ಯ. ಮತ್ತೊಂದು ಕಡೆ ನಾಗೇಂದ್ರ ಅವರನ್ನು ಕೂಡ ನಾವು ಸಂಪರ್ಕ ಮಾಡಿದ್ವಿ. ಅಂದ್ರೆ ಉಗ್ರಪ್ಪ ಅವರ ಟಿಕೆಟ್ ಕನ್ಫರ್ಮ್ ಆದ ನಂತರ ನಾಗೇಂದ್ರ ಅವರನ್ನ ಸಂಪರ್ಕಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಡೆಸಿದ್ವಿ. ಆದ್ರೆ ನಾಗೇಂದ್ರ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂತಹ ಒಂದು ಮಾತುಗಳನ್ನ ಹೇಳೋದಿಲ್ಲ, ನಾನು ಹೇಳಿಕೆಯನ್ನ ಹೇಳೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ನೀಡಿದ್ರು. ಅಂದ್ರೆ ಅವರು ತುಂಬಾ ಅಪ್ಸೆಟ್ ಆಗಿರುವಂತದ್ದು ಇದರಿಂದ ಕಂಡು ಬರ್ತಾ ಇದೆ. ಜೊತೆಗೆ ಕೊನೆಯ ಕ್ಷಣದವರೆಗೂ ಕೂಡ ತಮ್ಮ ಸಹೋದರನಿಗೆ ಟಿಕೆಟ್ ಅನ್ನ ಕೊಡಬೇಕು, ಜೊತೆಗೆ ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ನಾಗೇಂದ್ರ ಅವರು ಮಾಡ್ಕೊಂಡಿದ್ರು ದಿವ್ಯ. ಎಲ್ಲ ಪ್ಲಾನ್ಗಳು ಕೂಡ ಉಲ್ಟಾ ಆಗಿದೆ. ಜೊತೆಗೆ ಈಗ ಉಗ್ರಪ್ಪ ಅವರಿಗೆ ಟಿಕೆಟ್ ಕೂಡ ಅಧಿಕೃತವಾಗಿ ಘೋಷಣೆ ಆಗಿದೆ. ಆದ್ರೆ ಉಗ್ರಪ್ಪ ಅವರಿಗೆ ಯಾವ ರೀತಿಯಾಗಿ ಬಳ್ಳಾರಿ ಶಾಸಕರು ಇರ್ಬೋದು, ಜೊತೆಗೆ ನಾಗೇಂದ್ರ ಅವರು ಯಾವ ರೀತಿಯಾಗಿ ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಕಾತ್ ನೋಡ್ಬೇಕಾಗತ್ತೆ ದಿವ್ಯ. ಯಾಕಂದ್ರೆ ಇವಾಗ ಅವರ ಸಹೋದರನ ಇಳಿಸ್ಬೇಕು ಅಂತ ಸಾಕಷ್ಟು ಆಸೆ ಇಟ್ಕೊಂಡಿದ್ರು ಈಗ ನಾಗೇಂದ್ರ ಅವರು. ಈಗ ಏನಾದ್ರೂ ಅಸಮಾಧಾನ ಏನಾದ್ರೂ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಉಗ್ರಪ್ಪ ಅವರಿಗೆ ಟಿಕೆಟ್ ನೀಡಿರೋದ್ರಿಂದ?
ಇಲ್ಲ, ಇಲ್ಲಿ ರಾಜ್ಯ ನಾಯಕರು ಪ್ರಮುಖವಾಗಿ ಉಗ್ರಪ್ಪ ಅವರ ಹೆಸರನ್ನ ಮುಂಚೂಣಿಗೆ ತಂದಿದ್ದು, ಜೊತೆಗೆ ಎಐಸಿಸಿಗೆ ಶಿಫಾರಸು ಮಾಡಿದ್ರ ಹಿಂದೆ ಕೂಡ ಸಾಕಷ್ಟು ಕಾರಣಗಳಿವೆ. ಯಾಕೆಂದ್ರೆ ಬಳ್ಳಾರಿಯಲ್ಲಿ ಕೆಲವು ಶಾಸಕರು ನಾಗೇಂದ್ರ ಅವರ ಸಹೋದರನಿಗೆ ಟಿಕೆಟ್ ಕೊಡೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಜೊತೆಗೆ ಇನ್ನಿತರ ಶಾಸಕರು ಕೆಲವರು ಒಪ್ಪಿಗೆಯನ್ನು ಸೂಚಿಸಿದ್ರೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಇದೇ ರೀತಿಯಾಗಿ ನಾಗೇಂದ್ರ ಅವರ ಸಹೋದರನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದ್ರೆ ಬಳ್ಳಾರಿಯಲ್ಲಿ ಎಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಜೊತೆಗೆ ಸ್ಥಳೀಯ ಮುಖಂಡರು ಸಪೋರ್ಟ್ ಅನ್ನ ಮಾಡೋದಿಲ್ಲ. ಚುನಾವಣೆಯಲ್ಲಿ ನಾವು ಸೋಲನ್ನ ಅನುಭವಿಸಬೇಕಾಗತ್ತೆ ಅನ್ನುವಂತಹ ಒಂದು ಚಿಂತನೆಗೆ ಬಂದಿರುವಂತಹ ರಾಜ್ಯ ನಾಯಕರು ಉಗ್ರಪ್ಪ ಅವರನ್ನ ಅಲ್ಲಿ ಅಂದ್ರೆ ಜಿಲ್ಲೆಗೆ ಹೊರತಾದಂತಹ ಅಭ್ಯರ್ಥಿಯನ್ನ ಈಗ ಅಲ್ಲಿ ನಿಲ್ಲಿಸುವ ಮೂಲಕ ಎಲ್ಲರನ್ನೂ ಕೂಡ ಸಮಾಧಾನ ಮಾಡಿಸಿ ಅವರನ್ನ ಜೊತೆಯಲ್ಲಿ ಕರೆದೊಯ್ಯುವಂತ ಒಂದು ಪ್ರಯತ್ನವನ್ನ ಈಗ ಮಾಡಿದ್ದಾರೆ. ಜೊತೆಗೆ ಉಗ್ರಪ್ಪ ಅವರನ್ನ ಕಲಿತುವಂತ ಹಿನ್ನೆಲೆಯಲ್ಲಿ ಅದರಿಂದ ಕೂಡ ಸಾಕಷ್ಟು ವರ್ಕೌಟ್ ಕೂಡ ಅಂದ್ರೆ ಸ್ಟ್ರಾಟಜಿ ಕೂಡ ಇರುವಂತದ್ದು ಇದೆ. ಯಾಕಂದ್ರೆ ಉಗ್ರಪ್ಪ ಸಂವಿಧಾನದಲ್ಲಿ ಅಂದ್ರೆ ಕಾನೂನು ಪಂಡಿತರು, ಜೊತೆಗೆ ಸಾಕಷ್ಟು ತಿಳುವಳಿಕೆ ಕೂಡ ಇರುವಂತವ್ರು. ಹೀಗಾಗಿ ಅವರನ್ನ ಆರಿಸಿ ಕಳಿಸಿದ್ದೆ ಆದ್ರೆ ಒಂದು ವೇಳೆ ಏನಾದ್ರೂ ಅವರು ಸಂಸದರಾಗಿ ಆಯ್ಕೆಯಾದತ್ತೆ ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾನಗಳನ್ನ ಅವರಿಂದ ಮಾಡಿಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ನಾಯಕರಲ್ಲಿದೆ. ಸೊ ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡು, ಜೊತೆಗೆ ವಾಲ್ಮೀಕಿ ಸಮುದಾಯದ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಳ್ಳಾರಿಯಲ್ಲಿ ಇರೋದ್ರಿಂದ ಉಗ್ರಪ್ಪ ಅವರನ್ನ ಆಯ್ಕೆ ಮಾಡಲಾಗಿದೆ. ಜೊತೆಗೆ ಉಗ್ರಪ್ಪ ಅವರು ವಾಲ್ಮೀಕಿ ಪುತ್ಥಳಿಯನ್ನ ವಿಧಾನಸೌಧದ ಬಳಿ ನಿರ್ಮಾಣ ಮಾಡುವಂತದ್ದಿರಬಹುದು, ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಒಂದು ಅನುದಾನವನ್ನ ಹಿಂದಿನ ಸರ್ಕಾರದಲ್ಲಿ ಕೊಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ಈ ಎಲ್ಲ ಕೆಲಸಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ವಾಲ್ಮೀಕಿ ಸಮುದಾಯದ ಮತ್ತು ಉಗ್ರಪ್ಪ ಅವರಿಗೆ ಬೀಳುತ್ತೆ ಎನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಇದರ ಹಿಂದಿದೆ ದಿವ್ಯ. ಹೀಗಾಗಿ ಉಗ್ರಪ್ಪ ನೋಡೋಣ ಶಿವು, ಲೆಟ್ಸ್ ಸಿ. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಓಕೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ಎಸ್ ವೆಂಕಟೇಶ್, ಶಾಸಕ ನಾಗೇಂದ್ರ ಅವರು ಸಾಕಷ್ಟು ಸರ್ಕಸ್ ಮಾಡಿದ್ರು, ಅವ್ರನ್ನ ಸಹೋದರನ ಹೇಗಾದ್ರೂ ಮಾಡಿ ಟಿಕೆಟ್ ಕೊಡ್ಬೇಕು ಅಂತ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಅವರ ಪ್ಲಾನ್ ಅವ್ರಿಗೆ ಉಲ್ಟಾ ಹೊಡೆದಿದೆ. ಈಗ ಏನ್ ಹೇಳಿದ್ರು, ಏನಾದ್ರು ರಿಯಾಕ್ಟ್ ಮಾಡಿದ್ರ? ಹೌದು ದಿವ್ಯ, ಏನು ಕಳೆದ ವಿಧಾನಸಭಾ ಚುನಾವಣೆ ದಿನದಿಂದಲೂ ಕೂಡ ಇಲ್ಲಿಯವರೆಗೆ ನಾಗೇಂದ್ರ ಅವರು ತಮ್ಮ ಸಹೋದರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತತವಾಗಿ ಹೋರಾಡ್ಕೊತಾ ಬಂದಿದ್ರು. ಏನು ಕೊನೆಯ ಕ್ಷಣದವರೆಗೂ ಅಂದ್ರೆ ಇವತ್ತು ಏನು ಘೋಷಣೆ, ಟಿಕೆಟ್ ಘೋಷಣೆ ಆಗೋಕ್ಕಿಂತ ಮುಂಚೆನೂ ಕೂಡ ಹೆಸರು ಓಡಾಡಿದ್ದು ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಫೈನಲ್ ಆಗ್ತದೆ ಅಂತ. ಆದ್ರೆ ಏಕಾಏಕಿ ಟಿಕೆಟ್ ಕೈ ತಪ್ಪಿದ್ರಿಂದ ಒಂದು ಹಂತದ ಮಾಹಿತಿ ನಮ್ಗೆ ಬಂದಿರೋ ಪ್ರಕಾರ ಏನು ವೆಂಕಟೇಶ್ ಪ್ರಸಾದ್ ಅವರು ನಾಳೆ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾರೆ. ಸ್ವತಃ ನಾಗೇಂದ್ರ ಅವರೇ ಅವರ ಸಹೋದರ ಚುನಾವಣೆ ನೇತೃತ್ವ ವಹಿಸ್ಕೊಳ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆ ಜೊತೆಯಲ್ಲೇ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ನಾಗೇಂದ್ರ ಅವರ ಮನ ಒಲಿಸ್ತಕ್ಕಂತ ಒಂದು ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು ದಿವ್ಯ. ಓಕೆ, ಈಗ ಉಗ್ರಪ್ಪ ಅವ್ರ ಬಗ್ಗೆ ಟಾಕ್ ಹೇಗಿದೆ ಬಳ್ಳಾರಿಯಲ್ಲಿ? ಹೌದು ದಿವ್ಯ, ಈ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿ ಆಗಿರ್ತಕ್ಕಂತ ಡಾಕ್ಟರ್ ಶ್ರೀನಿವಾಸ್ ಕೂಡ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಉಗ್ರಪ್ಪ ಅವರಿಗೆ ಬಳ್ಳಾರಿಯ ಉಪ ಕಣದ ಏನು ಟಿಕೆಟ್ ಫೈನಲ್ ಆಗಿದೆ, ಅವ್ರ ಹೆಸರೇನ್ ಫೈನಲ್ ಆಗಿದೆ. ಆದ್ರೆ ಆ ಉಗ್ರಪ್ಪ ಅವರು ರಾಜಕಾರಣದಲ್ಲಿ ತುಂಬಾ ಒಳ್ಳೆಯ ವ್ಯಕ್ತಿ, ಆದ್ರೆ ಬಳ್ಳಾರಿಯ ಸ್ಥಳೀಯ ನಿವಾಸಿ ಆಗದೆ ಇರೋದ್ರಿಂದ ಸ್ವಲ್ಪ ಬಳ್ಳಾರಿಯ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ಒಂದು. ಸ್ಥಳೀಯರಿಗೆ ಟಿಕೆಟ್ ಕೊಡ್ಬೇಕಿತ್ತು. ಓಕೆ, ಅಲ್ಲಿ ವಾಲ್ಮೀಕಿ ಜನ ಹೆಚ್ಚಾಗಿದ್ದಾರೆ, ಸೊ ಹೀಗಾಗಿ ಒಂದು ಜಾತಿ ಸ್ಟ್ರಾಟಜಿನ ಇಟ್ಕೊಂಡು ಕಾಂಗ್ರೆಸ್ ಅವರು ಉಗ್ರಪ್ಪಗೆ ಟಿಕೆಟ್ ನೀಡಿದೆ. ಸೊ ಹೀಗಾಗಿ ಬಳ್ಳಾರಿಯಲ್ಲಿ ವಿ ಎಸ್ ಉಗ್ರಪ್ಪಗೆ ಬೆಂಬಲ ಸಿಗುತ್ತಾ ಏನು? ಹೌದು ದಿವ್ಯ, ಏನು ಎಸ್ ಟಿ ಕ್ಷೇತ್ರವಾಗಿದೆ ಮತ್ತು ಇಲ್ಲಿ ಎಸ್ ಟಿ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಇಲ್ಲಿ ಗೆಲ್ಲಬೇಕಂದ್ರೆ ಎಸ್ ಟಿ ನಿರ್ಣಯಕ್ಕೆ ಆಗಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಉಗ್ರಪ್ಪ ಅವರು ಕೂಡ ಒಂದು ಹಂತದ ನಾಯಕರು ಅನ್ನುವಂತ ರೀತಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ನ 6 ಶಾಸಕರು ಇಲ್ಲಿ ಗೆದ್ದು ಬಂದಿರೋದ್ರಿಂದ ಉಗ್ರಪ್ಪನವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಕ್ಕಂಥದ್ದು. ಅದ್ರ ಜೊತೆ ಜೊತೆಗೆ ಏನು ಶ್ರೀರಾಮುಲು ಅವರು ಕೂಡ ಜಯಶಾಂತ ಅವರು ಚುನಾವಣೆ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತ ರಣತಂತ್ರಗಳನ್ನ ಕೂಡ ಈಗಾಗಲೇ ಹೆಣಿತಕ್ಕಂಥದ್ದು. ಒಟ್ಟಾರೆಯಾಗಿ ಜನ ಯಾರ ಕೈ ಹಿಡಿತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೇಳಿಸಿದೆ ಅಂತಾನೆ ಹೇಳ್ಬೋದು ದಿವ್ಯ. ಓಕೆ ವೆಂಕಟೇಶ್ ಕುಲಕರ್ಣಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.